ನಿಮಗೇನಾದರೂ ಕೂದಲು ಉದುರೋ ಸಮಸ್ಯೆ ಇದ್ದರೆ ಅದಕ್ಕೆ ಕೇವಲ 5 ಆಹಾರಗಳಿಂದ ಆ ಕೂದಲು ಉದುರೋ ಸಮಸ್ಯೆಯನ್ನು ಪ್ರಿವೆಂಟ್ ಮಾಡಬಹುದು. ನಾನು ಹೇಳುವ ಈ ಎಲ್ಲ ಆಹಾರಗಳು ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಮಾಡರ್ನ್ ಸೈನ್ಸಲ್ಲಿ ಕೂಡ ಪ್ರೂವ್ ಆಗಿದೆ, ಹಾಗೂ ಆಯುರ್ವೇದದಲ್ಲಿ ಈ ಫುಡ್ಸ್ನ ಜಾಸ್ತಿ ಬಳಕೆ ಮಾಡ್ತಾರೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ಆ ಫುಡ್ಸ್ನ ಹೇಗೆ ತಿನ್ನಬೇಕು, ಯಾವಾಗ ತಿಂದರೆ ಒಳ್ಳೆಯದು ಅಂತ ಹೇಳ್ತೇನೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಕರ್ನಾಟಕ ಹೆಲ್ದಿ ಫೀಡ್. ಇದೇ ರೀತಿಯ ವಿಡಿಯೋಸ್ಗಾಗಿ ನನ್ನ ಚಾನೆಲ್ಗೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಕೂದಲು ಉದುರೋದು ಈ ದಿನಗಳಲ್ಲಿ ಕಾಮನ್ ಆಗಿಬಿಟ್ಟಿದೆ. ಅದಕ್ಕೆ ಮೇನ್ ರೀಸನ್ ನಾವು ತಗೊಳ್ಳೋ ಹೈ ಸ್ಟ್ರೆಸ್ನಿಂದ ಆಗಿರಬಹುದು ಅಥವಾ ಜಂಕ್ ಫುಡ್ನಿಂದ ಆಗಿರಬಹುದು, ಹಾಗೂ ನಾವು ಯೂಸ್ ಮಾಡೋ ಹೈ ಕೆಮಿಕಲ್ಸ್ ಇರುವ ಕಾಸ್ಮೆಟಿಕ್ಸ್ನಿಂದನೂ ಆಗಿರಬಹುದು. ಈ ದಿನಗಳಲ್ಲಿ ನಾವು ಟೀನೇಜರ್ಸಲ್ಲಿ ಕೂಡ ನಾವು ಹೇರ್ ಫಾಲ್ನ ನೋಡಬಹುದು. ಹಾಗಾದರೆ ಆ 5 ಅಮೇಝಿಂಗ್ ಫುಡ್ಸ್ ಯಾವುದು ಅಂತ ನೋಡೋಣ ಬನ್ನಿ. ಫುಡ್ ನಂಬರ್ 5 ಬಂದು ಕ್ಯಾರೆಟ್ಸ್. ಕ್ಯಾರೆಟ್ಸ್ನಲ್ಲಿ ವೈಟಮಿನ್ ಎ ಇರುತ್ತೆ. ದರ್ ಈಸ್ ಎ ಸ್ಟ್ರಾಂಗ್ ಕನೆಕ್ಷನ್ ಬಿಟ್ವೀನ್ ವೈಟಮಿನ್ ಎ, ಬೀಟಾ ಕೆರೋಟಿನ್ ಡಿಫಿಷಿಯನ್ಸಿ ಆ್ಯಂಡ್ ಹೇರ್ ಬ್ರೇಕೇಜ್ ಅಂತ ಹೇಳ್ತಾರೆ. ವೈಟಮಿನ್ ಎ ರಿಚ್ ಸೋರ್ಸ್ ಫುಡ್ ಅಂತ ಹೇಳೋದಾದರೆ ಅದು ಕ್ಯಾರೆಟ್. ನಿಮಗೆ ಏನಾದರೂ ಹೇರ್ ಫಾಲ್ ಪ್ರಾಬ್ಲಮ್ ಇದ್ದರೆ ನೀವು ಕ್ಯಾರೆಟ್ಸ್ನ ಸೂಪ್ ತೊಗೋಬೋದು. ಕ್ಯಾರೆಟ್ ಪಲ್ಯ, ಕ್ಯಾರೆಟ್ ಪುಲಾವ್, ಬೆಸ್ಟ್ ಫಾರ್ಮ್ ಅಂತ ಹೇಳೋದಾದರೆ ಕ್ಯಾರೆಟ್ ಸಲಾದ್. ಡೈಲಿ ಮಧ್ಯಾಹ್ನದ ಊಟದ ಮುಂಚೆ ಅಥವಾ ರಾತ್ರಿ ಊಟದ ಮುಂಚೆ ಹಸಿ ಕ್ಯಾರೆಟ್ನ ಕಟ್ ಮಾಡ್ಕೊಳ್ಳಿ. ಅದರ ಮೇಲೆ ಬ್ಲ್ಯಾಕ್ ಸಾಲ್ಟ್, ಕರಿ ಮೆಣಸು ಅಂದರೆ ಪೆಪ್ಪರ್, ನಿಂಬೆಹಣ್ಣಿನ ರಸ ಹಾಕಿ ತಗೊಳ್ಳಿ. ಫುಡ್ ನಂಬರ್ 4 ಬಂದು ಕರಿಬೇವು. ಇಂಗ್ಲೀಷ್ನಲ್ಲಿ ಕರಿ ಲೀವ್ಸ್ ಅಂತ ಹೇಳ್ತಾರೆ. ಕರಿಬೇವು ಆಲ್ಮೋಸ್ಟ್ ಡೈಲಿ ನಮ್ಮ ಅಡುಗೆಯಲ್ಲಿ ಯೂಸ್ ಮಾಡ್ತೇವೆ. ಕರಿಬೇವು ಡೈಲಿ ತಿನ್ನೋದ್ರಿಂದ ಕೂದಲು ಒಡೆಯುವ ಸಮಸ್ಯೆ ಹಾಗೂ ಕೂದಲು ಉದುರುವ ಸಮಸ್ಯೆ ಕಡಿಮೆ ಆಗುತ್ತೆ. ಕರಿಬೇವು ಅಲ್ಲಿ ವೈಟಮಿನ್ ಬಿ ಸೋರ್ಸ್ ಹೆಚ್ಚಾಗಿರುತ್ತೆ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಸ್ ಒಳಗೊಂಡಿರುತ್ತೆ. ಹಸಿ ಕರಿಬೇವು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಹಸಿ ಕರಿಬೇವನ ಹಾಗೆ ಚೀವ್ ಮಾಡಿ ಡೈಲಿ ತಿಂದರೆ ಒಂದು ವಾರದಲ್ಲೇ ನಿಮ್ಮ ಕೂದಲು ಉದುರುವ ಸಮಸ್ಯೆ ಕಡಿಮೆ ಆಗುತ್ತೆ. ಕರಿಬೇವು ಗಿಡ ನಮ್ಮ ಭಾರತದಲ್ಲಿ ಎಲ್ಲಿ ಬೇಕಾದರೂ ಸಿಗುತ್ತೆ. ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಕಾಮನ್ ಆಗಿ ಈ ಕರಿಬೇವು ಗಿಡಗಳನ್ನು ನೋಡಬಹುದು. ನೀವು 2 ತಿಂಗಳು ಕಂಟಿನ್ಯೂಸ್ ಆಗಿ ಈ ಕರಿಬೇವನ್ನು ಯೂಸ್ ಮಾಡಿ, ನೀವು ಅಡುಗೆಯಲ್ಲಿ ಯೂಸ್ ಮಾಡಿ ಅಥವಾ ಹಸಿ ಕರಿಬೇವನ್ನು ಯೂಸ್ ಮಾಡಿ, ಆದರೆ 2 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಫುಡ್ ನಂಬರ್ 3 ಬಂದು ಮಜ್ಜಿಗೆ ಅಥವಾ ಇಂಗ್ಲೀಷ್ನಲ್ಲಿ ಬಟರ್ ಮಿಲ್ಕ್ ಅಂತ ಹೇಳ್ತಾರೆ. ಮಜ್ಜಿಗೆಯಿಂದ ಹೇಗೆ ಕೂದಲು ಉದುರುವ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತಿರಬಹುದು. ಉದಾಹರಣೆಗೆ ಒಂದು ಗಿಡ ಅಥವಾ ಒಂದು ಮರದ ಎಲೆಗಳು ಉದುರ್ತಾ ಇವೆ ಅಂತ ಹೇಳಿದರೆ ಅದಕ್ಕೆ ಏನು ಕಾರಣ ಇರಬಹುದು? ಎಲೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇರಬಹುದಾ? ಅಲ್ಲ, ಪ್ರಾಬ್ಲಮ್ ಬಂದು ಆ ಗಿಡದ ರೂಟ್ಸ್ನಲ್ಲಿ ಇರುತ್ತೆ. ಅದೇ ರೀತಿ ಆಯುರ್ವೇದದ ಪ್ರಕಾರ ಕೂದಲು ಉದುರುವ ಸಮಸ್ಯೆ ಕೂಡ ನಮ್ಮ ಹೊಟ್ಟೆಗೆ ಲಿಂಕ್ ಆಗಿರುತ್ತೆ. ನಿಮ್ಗೆ ಏನಾದರೂ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ನಿಮ್ಮ ಬಾಡಿ ಹೇರ್ ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡೋಕ್ಕಾಗಲ್ಲ, ಆದ್ದರಿಂದ ಕೂದಲು ವೀಕ್ ಆಗುತ್ತೆ ಹಾಗೂ ಉದುರ್ತಾ ಹೋಗುತ್ತೆ. ಅದಕ್ಕಾಗಿ ಮಜ್ಜಿಗೆಯ ಸೇವನೆಯಿಂದ ನಿಮಗೆ ಕೂದಲು ಉದುರುವ ಸಮಸ್ಯೆ ಕಡಿಮೆ ಆಗುತ್ತೆ. ಮಜ್ಜಿಗೆಯಲ್ಲಿ ಪ್ರೋಬಯೋಟಿಕ್ಸ್ ಹಾಗೂ ಲ್ಯಾಕ್ಟಿಕ್ ಆಸಿಡ್ ಊಟದ ನಂತರ ಮಜ್ಜಿಗೆಯ ಸೇವನೆಯಿಂದ ಡೈಜೆಸ್ಟಿವ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ ಹಾಗೂ ಹೇರ್ ವೈಟಲ್ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಆಗುತ್ತೆ. ಮಜ್ಜಿಗೆ ಒಂದು ಶ್ಯಾಂಪೂ, ಒಂದು ಹೇರ್ ಕಂಡೀಷ್ನರ್ ತರಹ ಕೆಲಸ ಮಾಡುತ್ತೆ. ಫುಡ್ ನಂಬರ್ 2 ಬಂದು ಆಮ್ಲ. ಆಮ್ಲನ ಒಂದು ಟ್ರೆಡಿಷ್ನಲ್ ಔಷಧಿ ಅಂತ ಹೇಳ್ಬೋದು. ಕೇವಲ ನಮ್ಮ ಭಾರತದಲ್ಲಿ ಅಲ್ಲದೆ ಬೇರೆ ದೇಶಗಳಲ್ಲಿ ಕೂಡ ಆಮ್ಲನ ಕೂದಲು ಉದುರುವ ಸಮಸ್ಯೆಗೆ ಯೂಸ್ ಮಾಡ್ತಾರೆ. ಅದಲ್ಲದೆ ಈ ದಿನಗಳಲ್ಲಿ ತುಂಬ ಜಾಹೀರಾತು ಅಥವಾ ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲಿ ನೋಡ್ತಿರಬಹುದು. ಆಮ್ಲನ ಶ್ಯಾಂಪೂ, ಹೇರ್ ಆಯಿಲ್ ಹಾಗೂ ಕಂಡೀಷ್ನರ್ ಈ ರೀತಿಯ ಒಂದು ಪ್ರಾಡಕ್ಟ್ಸ್ ತುಂಬಾ ಮಾರ್ಕೆಟಲ್ಲಿ ಬಂದಿದೆ. ಆಮ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಒಳಗೊಂಡಿದ್ದು ಆಮ್ಲ ಒಂದು ಪವರ್ಫುಲ್ ಹೇರ್ ರೀಜನರೇಟರ್ ಥರ ಆ್ಯಕ್ಟ್ ಮಾಡುತ್ತೆ ಹಾಗೂ ಹೇರ್ ರೂಟ್ಸ್ ಸ್ಟ್ರಾಂಗ್ ಆಗುತ್ತೆ. ಹಸಿ ಆಮ್ಲ ತಿಂದಿರಬಹುದು ನೀವು, ತುಂಬ ಹುಳಿಯಾಗಿರುತ್ತೆ. ಅದಕ್ಕೆ ನೀವು ಆಮ್ಲ ಜ್ಯೂಸ್ ಮಾಡಿ ಕುಡಿಬಹುದು. ಫುಡ್ ನಂಬರ್ 1 ಬಂದು ಬಾದಾಮಿ. ಬಾದಾಮಿಯಲ್ಲಿ ಬಯೋಟಿನ್ ಹಾಗೂ ವೈಟಮಿನ್ ಇ ಸೋರ್ಸ್ ಹೆಚ್ಚಾಗಿರುತ್ತೆ. ಅದಲ್ಲದೆ ಬಾದಾಮಿಯಲ್ಲಿ ಫ್ಯಾಟಿ ಆ್ಯಸಿಡ್ಸ್ ಅಂದರೆ ಓಲಿಕ್ ಆ್ಯಸಿಡ್ ಹಾಗೂ ಲಿನೋಲಿಕ್ ಆ್ಯಸಿಡ್ ಕೂಡ ಇರುತ್ತೆ. ಬಾದಾಮಿನ ಎಷ್ಟು ತೊಗೋಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೋಬೇಕು ಅನ್ನೋದು ಒಂದು ಪ್ರಶ್ನೆ. ಅದಕ್ಕೆ ನಾನು 3 ಮೆಥಡ್ಸ್ನ ಹೇಳ್ತೇನೆ. ಮೊದಲನೇದು, 4 ಬಾದಾಮಿ ನೀರಿನಲ್ಲಿ ನೆನೆಸಿ ಅದರ ಸಿಪ್ಪೆನ ತೆಗೆದು ಬಾದಾಮಿನ ಅಗಿದು ತಿನ್ನಬೇಕು. ಎರಡನೆಯದು, 1 ಟೇಬಲ್ ಸ್ಪೂನ್ ಆಲ್ಮಂಡ್ ಬಟರ್ ಡೈಲಿ ಅದನ್ನು ಸೇವಿಸಬೇಕು. ಮೂರನೆಯದು, ಆಲ್ಮಂಡ್ ಆಯಿಲ್ನ 1 ಗ್ಲಾಸ್ ಹಾಲಿನಲ್ಲಿ ಸೇರಿಸಿ ರಾತ್ರಿ ಮಲಗುವ ಮುಂಚೆ ಕುಡಿಯಬೇಕು.
ಆದರೆ ಈ ಎಲ್ಲ ಐದು ಆಹಾರಗಳನ್ನು ಒಂದೇ ದಿನದಲ್ಲಿ ಹೇಗೆ ತಿನ್ನಬೇಕು ಅಂತ ನಾನು ನಿಮಗೆ ಹೇಳ್ತೇನೆ. ಬೆಳಿಗ್ಗೆ ಫ್ರೆಶ್ ಆಗಿದ ತಕ್ಷಣ ನೀವು 4 ಟೇಬಲ್ ಸ್ಪೂನ್ ಆಮ್ಲಾ ಜ್ಯೂಸನ್ನು ಕುಡಿಯಿರಿ. ತಿಂಡಿ ಮಾಡುವಾಗ ಅಥವಾ ಮಧ್ಯಾಹ್ನದ ಅಡುಗೆ ಮಾಡುವಾಗ ಕರಿಬೇವನ್ನು ಯೂಸ್ ಮಾಡಿ. ಚಿತ್ರಾನ್ನ, ಪಲಾವ್, ಮೊಸರನ್ನ, ರೋಟಿ, ಪಲ್ಯ, ಸಾಂಬಾರ್, ಈ ರೀತಿಯ ವಿಧ ವಿಧವಾದ ಅಡುಗೆಗಳಲ್ಲಿ ಕರಿಬೇವನ್ನು ಯೂಸ್ ಮಾಡಿ. ಮಧ್ಯಾಹ್ನದ ಊಟದ ಮುಂಚೆ ಹಸಿ ಕ್ಯಾರೆಟ್ನ ತಿನ್ನಿ. ಅದರ ಜೊತೆಗೆ ಊಟ ಆದಮೇಲೆ ಮಜ್ಜಿಗೆಯನ್ನು ಕುಡಿಯೋದನ್ನು ಮರಿಬೇಡಿ. ಬಾದಾಮಿ ಅಥವಾ ಆಲ್ಮಂಡ್ ಬಟರ್ನ ಈವ್ನಿಂಗ್ ಸ್ನ್ಯಾಕ್ಸಾಗಿ ಯೂಸ್ ಮಾಡಿ. ಈ ಎಲ್ಲ 5 ಫುಡ್ಸ್ನ ಡೈಲಿ ತಿಂದು ನೋಡಿ, ನಿಮ್ಮ ಕೂದಲು ಉದುರುವ ಸಮಸ್ಯೆ ಕಡಿಮೆಯಾಗುತ್ತೆ. ಇದೇ ರೀತಿಯ ಹೆಲ್ದಿ ವೀಡಿಯೋಸ್ಗಾಗಿ ನನ್ನ ಚಾನೆಲ್ಗೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.